ಗುಡ್ ಮಾರ್ನಿಂಗ್. ಏನು ಹೇಳಿ ಸರ್? ನಿನ್ನೆ ಪ್ರೈಮ್ ಮಿನಿಸ್ಟ್ರು ವಿರೋಧ ಪಕ್ಷಗಳೆಲ್ಲದೂ ಸೇರಿಕೊಂಡು ನನ್ನನ್ನು ಸಮಾಧಿ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ, ನೀವು ನನ್ನನ್ನು ಕಾಪಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಯಾರನ್ನೂ ಸಮಾಧಿ ಮಾಡೋಕೆ ಹೋಗಲ್ಲ ವಿರೋಧ ಪಕ್ಷಗಳು, ರಾಜಕೀಯವಾಗಿ ವಿರೋಧ ಮಾಡ್ತಾರೆ. ಸಿ, ಅವರು 10 ವರ್ಷ ಪ್ರಧಾನಮಂತ್ರಿಯಾಗಿದ್ದರು, 10 ವರ್ಷದಲ್ಲಿ ಬಡವ್ರ ಪರವಾಗಿ ಏನೂ ಮಾಡಲಿಲ್ಲ ಅಂತಕ್ಕಂಥದ್ದು ಅವ್ರ ಮೇಲೆ ಆರೋಪ. ಜೊತೆಗೆ ಸುಳ್ಳಿನ ಸರ್ದಾರ ಅಂತಕ್ಕಂಥದ್ದು ಇನ್ನೊಂದು ಆರೋಪ. ಅವರು ಏನು ಜನಗಳಿಗೆ ಭರವಸೆ ಕೊಟ್ಟಿದ್ದರು, ಯಾವ ಭರವಸೆಗಳನ್ನು ಈಡೇರಿಸಲಿಲ್ಲ ಅಂತಕ್ಕಂಥದ್ದು. ರಾಜಕೀಯವಾಗಿ ಸೋಲಿಸ್ಬೇಕು ಅವ್ರನ್ನ ಅನ್ನೋದು ಬಿಟ್ಟರೆ ಸಮಾಧಿ ಮಾಡಿಸ್ಬೇಕು ಅಂತ ಅನ್ನೋದು ಆ ಥರದ. ಅವರು ದೇಶದ ಪ್ರಧಾನಮಂತ್ರಿ, ರಾಜಕೀಯವಾಗಿ ಸೋಲಿಸ್ಬೇಕು ಅನ್ನೋದು ವಿರೋಧ ಪಕ್ಷದವರು, ಇದು ಇದ್ದೇ ಇರ್ತದೆ. ಬಿಕಾಸ್ ಈ ದೇಶ ಅಭಿವೃದ್ಧಿ ಆಗಲಿಲ್ಲ, ಆರ್ಥಿಕವಾಗಿಯೂ ಅಭಿವೃದ್ಧಿ ಆಗಲಿಲ್ಲ, ಜೊತೆಗೆ ಬಡವರ ಅಭಿವೃದ್ಧಿನೂ ಕೂಡ ಆಗಲಿಲ್ಲ. ಪ್ರಧಾನಿಯವರ ಬಾಯಲ್ಲಿ ಈ ರೀತಿಯಾದಂಥ ಮಾತುಗಳು ಬರ್ತಾ ಇರೋದು ಯಾಕೆ? ಅವರು ಡೆಸ್ಪರೇಟ್ ಆಗಿಬಿಟ್ಟಿದ್ದಾರೆ. ಪ್ರಧಾನಮಂತ್ರಿ ಸೋಲ್ತೀವಿ ಅಂತಕ್ಕಂಥ ಭಯ, ಆ ಭಯದಿಂದ ಹತಾಶರಾಗಿ ಬಾಯಿ ಬಂದಾಗ ಏನೇನು ಭಯ. ಈಗ ಕಳೆದ ಸಾರಿ ಗೆಲ್ತೀವಿ ಅಂತ ಇತ್ತು ಅವ್ರಿಗೆ, ಈ ಸಾರಿ ಕಾನ್ಫಿಡೆನ್ಸ್ ಇಲ್ಲ, ಸೋಲ್ತೀವಿ ಅಂತಕ್ಕಂಥದ್ದು ಗೊತ್ತಾಗಿದೆ. ಅದಕ್ಕೆ ಹತಾಶರಾಗಿ ಮಾತಾಡ್ತಾ ಇದೆ. ಇವೆಲ್ಲ ಗೊತ್ತಾಗ್ಬಿಟ್ಟಿದೆ ಜನಗಳಿಗೆ, ಈಸ್ ಎಕ್ಸ್ಪೋಸ್ಡ್ ಜನಗಳಿಗೆ. ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಎಮೋಷ್ನಲ್ ಆಗಿ ಮಾತಾಡ್ತಾರೆ, ಎಮೋಷ್ನಲ್ಲಾಗಿ ಎಕ್ಸ್ಪ್ಲಾಯ್ಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ. ಸೊ ಜನ ಗೊತ್ತಾದ ಮೇಲೆ ಮತ್ತೆ ಒಂದು ಸಾರಿ ಮತ್ತೆ ಓದ್ಕೊಡಲ್ಲ. ಯಾವಾಗಲೂ ಮೇಲಕ್ಕೆ ಏರೋದವರು ಕೆಳಕ್ಕೆ ಕೆಳಕ್ಕೆ ಇಳಿಲೇಬೇಕಲ್ಲ. ಸರ್, ಈಗ ಯಡಿಯೂರಪ್ಪನವ್ರು ಮಾತಾಡಿದರೆ ರಾಜ್ಯದಲ್ಲಿ ಬರಗಾಲ ಇದೆ, ಹಾಗಾಗಿ ರೈತರ ಸಾಲ ಮನ್ನಾ ಮಾಡಬೇಕು. ಮುಖ್ಯಮಂತ್ರಿ ಅವರು ಏನು ಹೇಳಿದ್ರು ಗೊತ್ತಾ? ಸಾಲ ಮನ್ನಾ ಮಾಡಿ ಅಂತ ಏನು ಹೇಳಿದ್ದಾರೆ ಗೊತ್ತೇನ್ರಿ? ಮತ್ತೆ ಇವ್ರಿಗೆ ಯಾವ ನೈತಿಕತೆ ಇದೆ? ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬರ್ತದೆ, ಸಾಲ ಮನ್ನಾ ಮಾಡ್ತಾರೆ. ಮೈತ್ರಿ ಮುಂದುವರಿಸ್ತಾ ಇದ್ದಾರೆ ಸರ್.